ನಮಸ್ಕಾರ ಅಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ ಅಬ್ಬಕ್ಕ ಸುದ್ದಿ ಸಂಚಯದ ಈ ತಿಂಗಳ ಪ್ರಾಯೋಜಕರು ಮಿಶಾ ಯುನಿಸೆಕ್ಸ್ ಸಲೂನ್ ತೊಕೊಂಡು ಸರ್ಫಾ ಕೋರ್ಸ್ ಬಿಜಿಎಲ್ ಲಿಮಿಟೆಡ್ ಬೆಂಗಳೂರು ಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ತೊಕೊಂಡು ದೇವಿ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಸ್ ತೆರಳಕಟ್ಟೆ ಈಗ ವಾರ್ತೆಗಳ ವಿವರ कोरोना वैरस नियंत्रण प्रधानमंत्री नरेंद्र मोदी करे जनता कर्फ्यू के मंगलूर ग्रामांतर प्रदेश संपूर्ण बेंबल व्यक्तवागिद्दु सार्वत्रिक बंद आचरिसलायितु ಹೀಗಾಗಿ ಜನಸಂಚಾರ ವ್ಯಾಪಾರ ವಹಿವಾಟು ಇಲ್ಲದೆ ಗ್ರಾಮಾಂತರ ಪ್ರದೇಶವು ಸಂಪೂರ್ಣ ಸ್ತಬ್ಧಗೊಂಡಿತ್ತು ಈ ಹಿಂದೆ ಬಂದು ಅಥವಾ ಕರ್ಫ್ಯೂ ಹೇರಿದಾಗ ಪ್ರತಿ ಜಂಕ್ಷನ್ ಗಳಲ್ಲೂ ಪೊಲೀಸರ ವಾಹನ ಪೊಲೀಸ್ ಗಸ್ತು ಸಾಮಾನ್ಯವಾಗಿತ್ತು ಜನರು ವ್ಯಾಪಾರಸ್ಥರು ಸ್ವಯಂಾಗಿ ಮನೆಯಿಂದ ಹೊರಬರದೆ ಕರ್ಫ್ಯೂಗೆ ಬೆಂಬಲ ನೀಡಿದ್ರು ಪೊಲೀಸರಿಲ್ಲದೆ ಸಂಪೂರ್ಣ ಕರ್ಫ್ಯೂ ನಂತಹ ವಾತಾವರಣ ನಿರ್ಮಾಣವಾಗಿತ್ತು ತೊಕೋಟು ಉಳ್ಳಾಲ ದೇರಳಕಟ್ಟೆ ಕುತ್ತಾರು ನಾಟಕಲ್ಲು ಅಸಿಗೋಳಿ ಕೊಣಾಚೆ ಮುಡಿಪು ಮಂಜನಾಡಿ ಕುಂಪಲ ನರಿಂಗಾನ ತೌಡುಗೋಳಿ ಬೋಳಿಯಾರು ಇರಾ ಗ್ರಾಮ ಚಾವಡಿ ಸಹಿತ ಎಲ್ಲಾ ಜಂಕ್ಷನ್ ಗಳು ಖಾಲಿ ಖಾಲಿಯಾಗಿತ್ತು ಕೆಲವು ದಿನಗಳಿಂದ ಕೇರಳ ಕರ್ನಾಟಕ ಗಡಿ ಪ್ರದೇಶದಲ್ಲಿ ತಪಾಸಣೆ ನಡೆಸುತ್ತಿದ್ದ ಆರೋಗ್ಯ ಸಿಬ್ಬಂದಿಗೆ ರವಿವಾರ ಜನತಾ ಕರ್ಫ್ಯೂನಿಂದ ರಿಲೀಫ್ ಸಿಕ್ಕಿದೆ ನಿನ್ನೆ ಮಧ್ಯಾಹ್ನದಿಂದ ಗಡಿ ಪ್ರದೇಶದಲ್ಲಿ ಜನವಾಹನ ಸಂಚಾರ ಸ್ಥಗಿತಗೊಂಡ ಬಳಿಕ ಜನರು ನಿರಾಳರಾದರೆ ಬಸ್ಸಿನಲ್ಲಿ ಆಗಮಿಸಿ ಗಡಿ ದಾಟುತ್ತಿದ್ದ ಪ್ರಯಾಣಿಕರಿಗೆ ತಪಾಸಣೆ ನಡೆಸಿಲ್ಲ ಎಂದು ಕೆಲವರು ಆಕ್ರೋಶ ವ್ಯಕ್ತಪಡಿಸಿದರು ತಲಪಾಡಿ ಚೆಕ್ ಪೋಸ್ಟ್ ಹೊರತುಪಡಿಸಿ ಬೇರೆ ಯಾವುದೇ ಚೆಕ್ ಪೋಸ್ಟ್ಗಳಲ್ಲಿ ಪೊಲೀಸರೊಂದಿಗೆ ಆರೋಗ್ಯ ಸಿಬ್ಬಂದಿ ಇರಲಿಲ್ಲ ಕಟೀಲು ಶ್ರೀದುರ್ಗ ಪರಮೇಶ್ವರಿ ದೇವಸ್ಥಾನದಲ್ಲಿ ಜಿಲ್ಲಾಡಳಿತ ಸೂಚನೆಯಂತೆ ಕಟೀಲು ದೇವರ ದರ್ಶನದ ವ್ಯವಸ್ಥೆಯನ್ನು ನಿಲ್ಲಿಸಲಾಗಿದೆ ಕೊರೋನಾ ವೈರಸ್ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತದಿಂದ ಕೇರಳದಿಂದ ಆಗಮಿಸುವ ಪ್ರಯಾಣಿಕರ ಸಹಿತ ಸಂಚಾರವನ್ನು ಸ್ಥಗಿತಗೊಳಿಸುವ ಹಿನ್ನೆಲೆಯಲ್ಲಿ ಎರಡನೇ ದಿನವಾದ ರವಿವಾರವೂ ಗಡಿ ಪ್ರದೇಶದಲ್ಲಿ ಕಟ್ಟೆಚ್ಚರ ವಹಿಸಿದ್ದಾರೆ ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುಖ್ಯ ಹೆದ್ದಾರಿ ತಲಪಾಡಿ ಟೋಲ್ ಗೇಟ್ ಬಳಿ ದೇವಿಪುರ ತಚ್ಚಾಣಿಯಲ್ಲಿ ಚೆಕ್ ಪೋಸ್ಟ್ಗಳನ್ನು ಹಾಕಿ ಸಂಚಾರ ನಡೆಸದಂತೆ ತಡೆ ಹಿಡಿದರೆ ಕೆದುಂಬಾಡಿ ತುಮಿನಾಡು ಬಳಿ ಕೇರಳ ಪೊಲೀಸ್ ಶಾಮಿಯಾನ ಹಾಕಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿದ್ದರು ಜನತಾ ಕರ್ಫ್ಯೂಗೆ ಗ್ರಾಮೀಣ ಪ್ರದೇಶಗಳು ಸಂಪೂರ್ಣ ಬಂದ್ ಆಗಿರುವುದರಿಂದ ಇತಿಹಾಸದಲ್ಲೇ ಪ್ರಥಮ ಬಾರಿ ನಗರಕ್ಕಿಂತ ಗ್ರಾಮೀಣ ಭಾಗದಲ್ಲಿ ಕೊರೋನಾ ವೈರಸ್ನಿಂದ ರಕ್ಷಣೆಗೆ ಅತ್ಯಂತ ಹೆಚ್ಚು ಮಹತ್ವ ಬರುತ್ತಿದೆ ನಗರ ಪ್ರದೇಶಗಳಲ್ಲಿ ಹೆಚ್ಚಿನ ಮೆಡಿಕಲ್ಗಳು ಬಂದ್ ಆಗಿದ್ದು ಆಸ್ಪತ್ರೆಗೆ ಹೊಂದಿಕೊಂಡಿರುವ ಮೆಡಿಕಲ್ಗಳು ಮಾತ್ರ ತೆರೆದುಕೊಂಡಿದ್ದವು ಸೋಮವಾರ ಅಲ್ಲಲ್ಲಿ ಅಂಗಡಿ ಮುಂಗಟ್ಟುಗಳು ತೆರೆದಿದ್ದವು ಸೂಪರ್ ಮಾರ್ಕೆಟ್ ದಿನಸಿ ಪದಾರ್ಥಗಳ ಅಂಗಡಿಗಳ ಜೊತೆಗೆ ಬೇಕರಿಗಳು ತೆರೆದುಕೊಂಡಿದ್ದವು ಈ ಬಗ್ಗೆ ನಿಗಾ ವಹಿಸಿರುವ ಪೊಲೀಸ್ ವ್ಯವಸ್ಥೆ ಆದಷ್ಟು ಶೀಘ್ರವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ತೆರಳುವಂತೆ ಆದೇಶ ನೀಡುತ್ತಿದ್ದರು ಕೊರೋನಾ ವೈರಸ್ ಸೋಂಕಿನ ವಿರುದ್ಧ ಹೋರಾಡುತ್ತಿರುವ ವೈದ್ಯರು ದಾದಿಯರು ಪೊಲೀಸರು ಪೌರ ಕಾರ್ಮಿಕರು ಮತ್ತು ಮಾಧ್ಯಮ ಸಿಬ್ಬಂದಿಗಳ ಕರ್ತವ್ಯಕ್ಕೆ ಗೌರವ ಸಲ್ಲಿಸುವುದಕ್ಕಾಗಿ ಗ್ರಾಮಾಂತರ ಪ್ರದೇಶದ ವಿವಿಧೆಡೆ ಚಪ್ಪಾಳೆ ತಟ್ಟಿ ಅಭಿನಂದನೆ ಸಲ್ಲಿಸಲಾಯಿತು ಇನ್ನು ಕೆಲವು ಕಡೆ ಜಾಗಟೆ ಚರ್ಚುಗಳಲ್ಲಿ ಘಂಟೆ ಬಾರಿಸುವ ಮೂಲಕವೂ ಅಭಿನಂದಿಸಲಾಗಿದೆ ತಲಪಾಡಿಯ ಶ್ರೀರಾಮನಗರ ಶ್ರೀರಾಮ ಮಂದಿರ ಕುತ್ತಾರು ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನ ಸೋಮೇಶ್ವರ ಗೋಪಾಲಕೃಷ್ಣ ಭಜನಾ ಮಂದಿರ ಮುಲಾರ ಕೋಟಿಪದವು ರಾಮ ಮಂದಿರದಲ್ಲಿ ನಿಟ್ಟೆ ವೈದ್ಯಕೀಯ ಕಾಲೇಜು ಹಾಸ್ಟೆಲು ಎನಪೋಯ ಆಸ್ಪತ್ರೆ ಹಾಸ್ಟೆಲು ಭಗಮಿಲ ಸತ್ಯನಾರಾಯಣ ಮಂದಿರ ಕುಂಪಲ ಬಾಲಕೃಷ್ಣ ಮಂದಿರ ಕೊಟೆಕಾರು ಸಹಿತ ಬಹುತೇಕ ಮನೆ ಮಂದಿ ತಟ್ಟೆ ಗಂಟೆ ಹಾಗೂ ಚಪ್ಪಾಳ ತಟ್ಟಿ ಪ್ರೋತ್ಸಾಹ ನೀಡಿದ್ದಾರೆ
ಶ್ರೀ ನಾಗಬ್ರಹ್ಮ ಕ್ಷೇತ್ರ ಪಿಲಾರು ಲಕ್ಷ್ಮಿಗುಡ್ಡೆಯಲ್ಲಿ ವಾರ್ಷಿಕ ಮಹೋತ್ಸವವನ್ನು ಕೊರೋನಾ ಸೋಂಕು ಆದಷ್ಟು ಶೀಘ್ರ ಉಪಶಮನಗೊಳ್ಳಬೇಕೆಂಬ ಪ್ರಾರ್ಥನೆಯೊಂದಿಗೆ ನಡೆಸಲಾಯಿತು. ನಾಗದೇವರಿಗೆ ವಿಶೇಷ ಅಭಿಷೇಕಗಳು ನಡೆದವು. ಜನತಾ ಕರ್ಫ್ಯೂನ ಮಧ್ಯೆಯೂ ಭಕ್ತಾದಿಗಳು ತುಳುನಾಡಿನ ಕಾರಣಿಕದ ಶಕ್ತಿಯಾಗಿರುವ ನಾಗದೇವರು ರಕ್ತೇಶ್ವರಿ ಮಾತೆಗೆ ವಂದನೆ ಸಲ್ಲಿಸಲು ಆಗಮಿಸಿದ್ದರು. ಆದರೆ ಭಕ್ತಾದಿಗಳನ್ನು ಕೈಮುಗಿದು ತೆರಳುವಂತೆ ವಿನಂತಿಸಲಾಯಿತು. ಈ ಬಗ್ಗೆ ಕ್ಷೇತ್ರದ ಅಧ್ವರಿಗಳು ಮಾತನಾಡಿ, ಕೊರೋನಾ ಮಹಾಮಾರಿ ಆದಷ್ಟು ಬೇಗನೆ ದೇಶ ಬಿಟ್ಟು ತೆರಳುವಂತೆ ಪ್ರಾರ್ಥಿಸಿದ್ದೇವೆ ಎಂದರು. ಐತ ಬಗ್ಗೆ ಎಲ್ಲ ಪ್ರಾರ್ಥನೆ ಮಲ್ಪಡುಂದೇ ಮಲ್ತದ ಕೆಲಸ ಇಜನಂದೇನು ಉಂತಾವುಂಡನೆ ಇತ್ತ ಕೋಡೆ ಮಧ್ಯಾಹ್ನದ ಬಕ್ಕ ಎಂಕಲೇಗೈತ ಪೂರಾ ವಿಧಿ ವಿಧಾನ ಮಂತದ್ದು ನೀರ್ದ ಅದು ಎಂಕಲೇಗ ಉಂತಾಯರನ್ನೇ ಸಾಧ್ಯ ಅಜ್ಜಿ ಅಂಚ ಅದು ಕ್ಷೇತ್ರದ ಎಂಕಲು ಸಿಬ್ಬಂದಿ ನಕಲು ಮಾತ್ರ ಸೇರಿದು ಆಯ್ತ ಸಮಿತಿದ ಮೆಂಬರ್ಸ್ ನಕಲು ಮಾತ್ರ ಸೇರಿದು ಇನ್ನು ಎಲ್ಲೇ ಮಟ್ಟಡಿ ಇನ್ನು ಮಂತೊಂದಿಲ್ಲ ಬೊಕ್ಕ ಮುಖ್ಯವಾದ ಪುರೋಹಿತರೇನು ಪತ್ತದು ಕೊರೋನಾದ ಬಗ್ಗೆ ಎಂಕಲು ಪ್ರಾಮುಖ್ಯ ಐಕೊಂಜಿ ಮಾತ್ರ ಕೊರೆದು ಆಯ್ತ ಪ್ರಾರ್ಥನೆಯೇ ಮಲ್ಪಡೊಂದು ಮಲ್ತದನ ಒಂದು ನಮ್ಮ ಜಿಲ್ಲೆಗೆ ಅವು ಬರೆಯರಬಲ್ಲಿ ಅವು ನಮ್ಮ ಜಿಲ್ಲೆಡಿಂದತ್ತು ಒಳ್ತು ದೇಶೋಗೆ ಬರೆಯರಬಲ್ಲಿ ಅವು ಮುಖ್ಯವಾದ ಐಕ್ಯ ಎಂಕಲು ಪ್ರಾರ್ಥನೆ ಮಲ್ತೊಂದಿಲ್ಲ ಇತ್ತೆ ಪ್ರಧಾನ ಅರ್ಚಕರನ್ನು ಪತ್ತದೇ ಎಂಕಲೈಕ್ ಪ್ರಾರ್ಥನೆ ಮಂತೊಂದಿಲ್ಲ ಅವು ಇಂಚಿ ಬರಿಯರ್ನೇ ಬಲ್ಲಿ ನಾಗದೇವರನ್ನ ಒಂಚಿ ಸಾನ್ನಿಧ್ಯ ಎಲ್ಲ ರಕ್ತೇಶ್ವರನ ಅಪ್ಪೆಡಲ ಎಂಕಲು ನಟ್ಟೊಂದ ಅವು ಇಂಚಿಗೆ ಬರಿಯರ್ನೇ ಬಲ್ಲಿ ಒಂಚಿ ವಾ ದೇಶಗಳು ಆಯ್ತ ತೊಂದರೆ ಬರಿಯರಬಲ್ಲಿ ಅವು ಐನೊಂಜಿ ಕಡಪ ರಾಜ್ಯಕ್ಕೆ ಪಾಡೋಡೊಂದು ಎಂಕಲು ದೇವರಡ ನಟ್ಟೊಂದ ಅನಾರೋಗ್ಯದ ಪೂರ ನಿವಾರಣೆಗೆ ಯಾವುದೊಂದು ನನ್ನ ರೋಗ ಬಂದು ಈ ಜಾಗಿಗೆ ಬರ್ತೀವಿ ಕ್ಷೇತ್ರ ಒಟ್ಟಾಗ ಬರ್ತಿರ್ತಾರೆ ಅದು ಆ ರೋಗವನ್ನು ಕೂಡ ನಾಗದೇವರು ನಿವಾರಣೆ ಬಂತು ಆ ರೋಗನ ಕೂಡ ನಿವಾರಣೆ ಅಂತ ಹೇಳ್ಬೋದು ನಾಗದೇವರು ನಮ್ಮ ಈ ವಟಾರ ತುಂಬ ಈ ಕ್ಷೇತ್ರದ ಬರ್ತು ನನ್ನ ಬರ್ತಿರ್ತೈತಿ ಯಾವುದೊಂದು ಅನಾರೋಗ್ಯದ ರೋಗ ನಿವಾರಣೆ ರೋಗ ಅನಾರೋಗ್ಯ ನಿವಾರಣೆ ಅಂತದ್ದು ಆರೋಗ್ಯಪೂರ್ಣ ದೀರ್ಘಾಸನ ಇಡೀ ಈ ಜನಕ್ಕೆ ಬಸ್ ಜನಕ್ಕೆ ನಾಗದೇವರ ಅನುಗ್ರಹ ಕೂಡ ಆ ನಾಗ ಮಾಡಿದ್ರೆ ಆರೋಗ್ಯಪೂರ್ಣ ದೀರ್ಘಾಸನ ದೇವರ ಅನುಗ್ರಹ ಅಂತ ಬರೆಯದೇ ಪಕ್ಕಿರ್ತೈತಿ ಆ ಪುಣ್ಯ ಪಾತ್ರ ನಾಗದೇವರು ಭಕ್ತ ಜನಕ್ಕೆ ಒಲಿಪಾಗಳು ಅಂತ ಆ ಪುರಾಣ ದೋಷ ಪರಿಹಾರ ನಂತರ ಶ್ರೀ ದೇವರಿಗೆ ಆಶ್ಲೇಷ ಪೂಜೆ ಮಹಾಪೂಜೆ ನೆರವೇರಿತು. Thank you.
ಹರೇಕಳ ಕಡವಿನ ಬಳಿಯಲ್ಲಿ ಸಣ್ಣ ನೀರಾವರಿ ಹಾಗೂ ಅಂತರ್ಜಲ ಅಭಿವೃದ್ಧಿ ಇಲಾಖೆ ವತಿಯಿಂದ ನೇತ್ರಾವತಿ ನದಿಗೆ ರೂಪಾಯಿ 177 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇತುವೆ ಸಹಿತ ಉಪ್ಪು ನೀರು ತಡೆ ಅಣೆಕಟ್ಟು ನಿರ್ಮಾಣ ಕಾಮಗಾರಿ ಯೋಜನೆ ಶಿಲಾನ್ಯಾಸ ಶನಿವಾರ ನಡೆಯಿತು. ಕೆ ರವೀಂದ್ರ ರೈ ಹರೇಕಳ ಸ್ವಾಗತಿಸಿದರು. ಎಲ್ಲಿ ಒಳ್ಳೆಯ ಕೆಲಸ ಆಗ್ತದೆ, ಎಲ್ಲಿ ಒಳ್ಳೆಯ ಯೋಜನೆಗಳು ಆಗ್ತದೆ, ಒಳ್ಳೆಯ ಕಾರ್ಯಗಳಾಗ್ತದೆ, ಆವಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇಂತಹ ಕಾರ್ಯಕ್ರಮಗಳಿಗೆ ನಾವು ಸಹಕಾರ ಕೊಡುವಂತದ್ದು, ಬೆಂಬಲ ಕೊಡುವಂತದ್ದು ನಮ್ಮ ಧರ್ಮ. ಅಂತಹ ಕೆಲಸವನ್ನು ನಾವು ಈ ಜಾಗದಲ್ಲಿ ಮಾಡ್ತಾ ಇದ್ದೇವೆ. ಇದೀಗ ಈ ಒಂದು ಕಾರ್ಯ ಇದೀಗ ಇಲ್ಲೇ ನೆರವೇರ್ತಾ ಇದೆ. ತಾವೆಲ್ಲರೂ ಕೂಡ ಇಂತಿಂಥ ಒಳ್ಳೆಯ ಯೋಜನೆಗಳಿಗೆ ಮುಂದಿನ ದಿನಗಳಿಗೆ ಕೂಡ ಒಂದು ಸಹಕಾರ ಕೊಡಬೇಕು, ಸಂಪೂರ್ಣವಾದಂತಹ ಒಂದು ಬೆಂಬಲವನ್ನು ಕೊಡಬೇಕು ಎನ್ನುವಂಥ ಮಾತಿನೊಂದಿಗೆ ಇಂದು ನಮ್ಮ ಈ ಒಂದು ಯೋಜನೆಯ ಈ ಕೆಲಸ ಕಾರ್ಯವನ್ನು ಶಿಲಾನ್ಯಾಸವನ್ನು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು, ನಮ್ಮ ನಿಮ್ಮ ಎಲ್ಲರ ಆತ್ಮೀಯರು, ಮುಖ್ಯವಾಗಿ ಯಾವುದೇ ಜಾತಿ ಧರ್ಮ ವರ್ಗ ಭೇದ ಇಲ್ಲದೆ ಮುಖ್ಯವಾಗಿ ಕೆಲಸವೇ ಪ್ರಚಾರ ಎಂಬಂತಹ ನಿಟ್ಟಿನಲ್ಲಿ ಜನೋಪಯೋಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮನೆ ಮನೆಗಳಲ್ಲಿ ಮನಗಳಲ್ಲಿ ನಮ್ಮ ಶಾಸಕರು ಎನ್ನುವಂತಹ ಒಂದು ಪ್ರೀತಿ ಗೌರವವನ್ನು ಬೆಳೆಸಿಕೊಂಡಂತಹ ಮತ್ತು ನಮಗೆಲ್ಲರಿಗೂ ಕೂಡ ಅಚ್ಚುಮೆಚ್ಚಿನವರಾಗಿರ್ತಕ್ಕಂತಹ ಯು ಟಿ ಖಾದರ್ ಅವರು ಇದರ ಶಿಲಾನ್ಯಾಸವನ್ನು ಗೆದ್ದಿದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಊರವರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಶಾಸಕ ಯು ಟಿ ಖಾದರ್ ಅಣೆಕಟ್ಟು ನಿರ್ಮಾಣ ಕಾಮಗಾರಿ ಯೋಜನೆಗೆ ಶಿಲಾನ್ಯಾಸ ನೆರವೇರಿಸಿದರು. ಈ ವೇಳೆ ಮಾತನಾಡಿದವರು, ಹರೇಕಳದಲ್ಲಿ ಅಣೆಕಟ್ಟು ಸಹಿತ ಸೇತುವೆ ನಿರ್ಮಾಣದಿಂದ ಉಪ್ಪು ನೀರು ತಡೆದು ಸಿಹಿ ನೀರು ಸಂಗ್ರಹವೂ ಆಗಲಿದ್ದು ಕ್ಷೇತ್ರ ವ್ಯಾಪ್ತಿಗೆ ನೀರು ಸೇರಿದಂತೆ ಜಿಲ್ಲೆಯ ಜನರಿಗೂ ಕುಡಿಯುವ ನೀರು ಪೂರೈಕೆ ಸಾಧ್ಯ ಎಂದರು. ಈ ಕ್ಷೇತ್ರದ ಉದ್ದಗಳಕ್ಕೂ ಕೂಡ ತಾವು ಬೇರೆ ಬೇರೆ ವಿಚಾರ ಸಂಬಂಧಪಟ್ಟ ಹಾಗೆ ಇವತ್ತು ಕುಡಿಯುವ ನೀರಿಗೆ ಸಂಬಂಧಪಟ್ಟ ಹಾಗೆ ಈಗ ಪೈಪ್ ಲೈನ್ ಈಗಾಗಲೇ 222 ಕೋಟಿ ರೂಪಾಯಿಯಲ್ಲಿ ಈಗಾಗಲೇ ಪೈಪ್ ಲೈನ್ ಕೆಲಸ ಎಲ್ಲ ಕೂಡ ಪ್ರಾರಂಭ ಆಗಿ ಮುಂದಿನ ದಿನ ಅದು ಹರೇಕಳ ಗ್ರಾಮಕ್ಕೂ ಕೂಡ ಇವತ್ತು ಬರುವಂಥ ವಿಚಾರ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಪ್ರತಿಯೊಂದು ಮನೆ ಕೂಡ ನೇರವಾಗಿ ಮನೆಗೆ ನಾವು ಪೈಪ್ ಕನೆಕ್ಷನ್ ಕೊಡುವಂಥ ಒಂದು ವ್ಯವಸ್ಥೆ ಕೂಡ ಮುಂದಿನ 2 ವರ್ಷದಲ್ಲಿ ಸಂಪೂರ್ಣವಾಗಿ ಕುಡಿಯುವ ನೀರಿನ ಯೋಜನೆ ಕೂಡ ಇವತ್ತು ಬರ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಬಹುಶಃ ಇಡೀ ಉಲ್ಲಾಲವನ್ನೇ ತಾಲೂಕಾಗಿ ಪರಿವರ್ತನೆ ಮಾಡಿ ಬಹುಶಃ ಈ ಕ್ಷೇತ್ರದ ಉದ್ದಗಳಕ್ಕೂ ಹಲವಾರು ನಮ್ಮ ಕೆಲಸ ಕಾರ್ಯಗಳು ಮತ್ತು ಅಭಿವೃದ್ಧಿಗ ಪೂರಕವಾಗುವಂತೆಲ್ಲ ವಿಚಾರಗಳು ಕೂಡ ಇವತ್ತು ತಾಲೂಕು ಮುಖಾಂತರ ಕೂಡ ಬಂದಿದೆ. ಮಾಜಿ ಸಚಿವ ಪಿ ರಮಾನಾಥರೈ ಮಾತನಾಡಿ, ಈ ಯೋಜನೆಯಿಂದ ಈ ಭಾಗದ ಜನರಿಗೆ ಬಹಳಷ್ಟು ಅನುಕೂಲವಾಗಲಿದೆ ಎಂದರು. ಬಹುಶಃ 3 ಪ್ರಮುಖ ಕಾರ್ಯಕ್ರಮಗಳು ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಾಯಿತು. ಒಂದು ತಾಲೂಕು, ಒಂದು ಕುಡಿಯುವ ನೀರಿನ ಯೋಜನೆ, ಮತ್ತೊಂದು ಈ ಒಂದು ಅಣೆಕಟ್ಟು. ನನ್ನಲ್ಲಿ ಒಂದು ಸೇತುವೆ ಆಗಿದೆ ಅಜಿಲಮುಗೆರಿಂದ ಕಡಿಶಿವಾಲಯ ಅಂತೇಳಿ, ಲಕ್ಷ್ಮೀ ನರಸಿಂಹ ಚಿಂತಾಮಣ್ ಲಕ್ಷ್ಮಣ ನರಸಿಂಹ ದೇವಸ್ಥಾನ ಒಂದು ಭಾಗ ದೇವಸ್ಥಾನ. ಆದರೆ ಸರಿ ಎದುರು ಆ ಕಡೆ ಒಂದು ದರ್ಗಾ ಇದೆ, ಅಜಿಲ ಮುಗೇರ್ ದರ್ಗಾ ಅಂತೇಳಿ. ಅಜಿಲರು ಕೊಟ್ಟಿರ್ತಕ್ಕಂಥ ಒಂದು ಜಮೀನಿನಲ್ಲಿ ಒಂದು 800 ವರ್ಷದ ಹಿಂದೆ ಆಗಿರ್ತಕ್ಕಂಥ ಒಂದು ಮಾಲಿದ ಒಂದು ದರ್ಗ, ಬಹುಶಃ ಇವತ್ತಿನ ಜಿಲ್ಲೆಯ ಒಂದು ಸುಪ್ರಸಿದ್ಧ ದರ್ಗದ ಪೈಕಿ ಅದೊಂದು. ಬಹುಸಂಖ್ಯಾತ ಮುಸ್ಲಿಮರು ಮಾತ್ರವಲ್ಲ, ಎಲ್ಲರೂ ಕೂಡ ಒಂದು ದೇವರಿಗೆ ಹರಕೆ ಹೇಳ್ತಕ್ಕಂಥ ಒಂದು ದೊಡ್ಡ ಕ್ಷೇತ್ರ ಅಜಿಲಮಗೇರ್ ದರ್ಗ. ಒಂದು ಕಡೆ ದೇವಸ್ಥಾನ, ಒಂದು ಕಡೆ ದರ್ಗ. ಅದಕ್ಕೆ ಒಂದು ಸೇತುವೆ ನಿರ್ಮಾಣ ಇವತ್ತು ಕೆಲಸ ಆಗ್ತಾ ಇದೆ. ನಾನು ಅದಕ್ಕೆ ಸೌಹಾರ್ದ ಸೇತುವೆ ಅಂತ ಹೆಸರಿಟ್ಟಿದ್ದೇನೆ. ಆ ಹೆಸರೇ ಸರ್ವ ನಾನೇ ಇಟ್ಟಿರ್ತಕ್ಕಂಥ ಹೆಸರು ಸರ್ವಾದ ಸೇತುವೆ ಅಂತ ಸರ್ಕಾರದ ಅದನ್ನ ಈಗ ಅದಕ್ಕೆ ಹೆಸರನ್ನು ಸರ್ವ ಸೌಹಾರ್ದ ಸೇತುವೆ ಅಂತ ಸರ್ಕಾರವೇ. ನಾನೊಂದು ಹೀಗೆ ಹೇಳಿದೆ, ಅದೀಗ ಸರ್ಕಾರದ ಹೆಸರಿನಲ್ಲಿ ಸೌಹಾರ್ದ ಸೇತುವೆ ಅಂತಿದೆ. ಇದು ನನಗೆ ಬಹಳ ಸಂತೋಷ ಇದೆ. ನಾವು ಯಾವತ್ತೂ ಕೂಡ ಎಲ್ಲ ಜಾತಿ ಧರ್ಮ ಭಾಷೆ ಜನ ಸೌಹಾರ್ದದಿಂದ ಬದುಕಬೇಕಾಗಿದೆ, ಮನುಷ್ಯ ಮನುಷ್ಯನು ಪ್ರೀತಿಯಿಂದ ಬದುಕಬೇಕಾಗಿದೆ. ಮಾಜಿ ಶಾಸಕ ಮೊಯ್ದೀನ್ ಬಾಬಾ, ಪದ್ಮಶ್ರೀ ಪುರಸ್ಕೃತ ಅಕ್ಷರ ಸಂತ ಹರೇಕಳ ಆಜಬ್ಬ, ಕಾಂಗ್ರೆಸ್ನ ಹಿರಿಯ ಮುಖಂಡ ಈಶ್ವರ ಉಳ್ಳಾಲ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಅಸೈಗೂಳಿ, ಮಂಗಳೂರು ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಮೊಹಮ್ಮದ್ ಮೋನು, ಕಾಂಗ್ರೆಸ್ ಜಿಲ್ಲಾ ಅಲ್ಪಸಂಖ್ಯಾತ ಇಲಾಖೆ ಅಧ್ಯಕ್ಷ ಎನ್ಎಸ್ ಕರೀಂ, ಹರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅನಿತಾ ಡಿಸೋಜಾ, ಉಪಾಧ್ಯಕ್ಷರಾದ ಮಹಾಬಲ್ ಹೆಗಡೆ, ಮಾಜಿ ಅಧ್ಯಕ್ಷ ಸಾಲಿ, ಬೋಳಿಯಾರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಳಿಯಾರು, ತಾಲೂಕು ಪಂಚಾಯತ್ ಸದಸ್ಯರಾದ ಜಬ್ಬಾರ್ ಬೋಳಿಯಾರು, ಕಡೆಂಜ ಸತ್ಯಪಾಲ ರೈ, ಅಬುಸಾಲಿ ಕಿನ್ಯ ಮುಂತಾದವರು ಉಪಸ್ಥಿತರಿದ್ದರು. ಈ ಒಂದು
ಅಣೆಕಟ್ಟು ಅನೇಕ ಈ ಭಾಗದ ಜನರಿಗೆ ಶಾಶ್ವತವಾಗಿ ಕುಡಿಯುವ ನೀರಿನ ಒಂದು ಯೋಜನೆಯನ್ನು ಅವರು ಯಾವುದೇ ಇಂಜಿನಿಯರ್ನ ಕೇಳಿದಲ್ಲ ತಾನು ಇದನ್ನು ಮಾಡಿದರೆ ನನ್ನ ಸ್ವಂತ ಒಂದು ತಿಳುವಳಿಕೆಯಿಂದ ಈ ಭಾಗದ ಜನರ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು ಅದರೊಂದಿಗೆ ಈ ಅಡ್ಯಾರ್ ಮತ್ತು ಹರೇಕಳದ ಒಂದು ಸೇತುವೆಯನ್ನು ಮಾಡಿದರೆ ಜನರು ಇವತ್ತು ಹರೇಕಳಕ್ಕೆ ಬರಲಿಕ್ಕೆ ಬಹುಶಃ ಮಂಗಳೂರಿನಿಂದ ಬರಲಿಕ್ಕೆ 15-16 ಕಿಲೋಮೀಟರ್ ಸುತ್ತಿಕೊಂಡು ಬರಬೇಕು ಬಹುಶಃ ಅದನ್ನು ಬಹಳ ಹತ್ತಿರವಾಗಿ 7-8 ಕಿಲೋಮೀಟರ್ನಲ್ಲಿ ಮಾಡುವಂತಹದ್ದು ಪ್ರಮುಖ ಕೆಲಸವನ್ನು ಮಾಡಿದ್ದಕ್ಕಾಗಿ ನಾನು ಮಗದಮ್ಮೆ ಅವರನ್ನು ಈ ಸಂದರ್ಭವನ್ನು ಅವರಿಗೆ ಗೌರವವನ್ನು ಸೂಚಿಸ್ತಾ ಇದ್ದೇನೆ ಗಜಾಲಿ ಕಾರ್ಯಕ್ರಮ ನಿರ್ವಹಿಸಿದರು ಮೊಹಮ್ಮದ್ ಮುಸ್ತಾಫ ಹರೇಕಳ ವಂದನಾರ್ಪಣೆಗೆದ್ದರು ಎಲ್ಲೆಡೆ ಕೊರೋನಾ ವೈರಸ್ ಸೋಂಕಿಗಾಗಿ ಜನಜಾಗೃತಿ ಇದ್ದರು ಶಾಸಕ ಯುಟಿ ಖಾದರ್ ನೂರಾರು ಮಂದಿಯನ್ನು ಸೇರಿಸಿಕೊಂಡು ಹರೇಕಳದಲ್ಲಿ ಶಿಲಾನ್ಯಾಸ ನಡೆಸಿರುವುದು ಇನ್ನೊಂದೆಡೆ ಟೀಕೆಗೆ ಗುರಿಯಾಗಿದೆ ಜನಜಾಗೃತಿ ಮೂಡಿಸಬೇಕಾದ ಶಾಸಕರೇ ಈ ರೀತಿ ಸರ್ಕಾರದ ಆದೇಶವನ್ನು ನಿರ್ಲಕ್ಷಿಸಿ ಜನ ಸೇರಿಸಿರುವುದು ಸರಿಯಲ್ಲ ಎಂಬುದು ಜನಾಭಿಪ್ರಾಯವಾಗಿದೆ ಸುದ್ದಿ ಇನ್ನೂ ಇದೆ ನೋಡ್ತಾ ಇರಿ ಅಬ್ಬಕ್ಕ ಸುದ್ದಿ ಸಂಚಯ ಕಳೆದ 34 ವರ್ಷಗಳಿಂದ ಎಲೆಕ್ಟ್ರಿಕಲ್ ಉತ್ಪನ್ನಗಳಿಗೆ ಹೆಸರುವಾಸಿಯಾದ ಸಂಸ್ಥೆ ತೊಕ್ಕೋಟಿನ ಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ಎಲೆಕ್ಟ್ರಿಕಲ್ ಗುತ್ತಿಗೆದಾರರು ಎಲೆಕ್ಟ್ರಿಷಿಯನ್ಸ್ ಸಿವಿಲ್ ಗುತ್ತಿಗೆದಾರರು ಮನೆ ಕಟ್ಟಿಸುವವರ ಹಾಗೂ ಇತರ ಗ್ರಾಹಕರ ಗಮನಕ್ಕೆ ನಮ್ಮಲ್ಲಿ ಪೈಪ್ ಅಂಡ್ ಫಿಟ್ಟಿಂಗ್ಸ್ ವುಡನ್ ಬಾಕ್ಸ್ ವೈರಿಂಗ್ ಐಟಮ್ಸ್ ಸ್ವಿಚ್ ಅಂಡ್ ಅದರ್ ಅಕ್ಸೆಸರೀಸ್ ಎಂಸಿಬಿಸ್ ಎಲ್ಇಡಿ ಬಲ್ಬ್ಸ್ ಎಲ್ಇಡಿ ಟ್ಯೂಬ್ ಸೆಟ್ಸ್ ಸೀಲಿಂಗ್ ಅಂಡ್ ಪಿಒಬಿ ಪ್ಯಾನೆಲ್ ಗ್ರಾಹಕರಿಗೆ ಲಭ್ಯ ಕ್ರಾಂಪ್ಟನ್ ಹವೆಲ್ಸ್ ಪ್ಯಾಲಿಕರ್ ಸೂರ್ಯ ಓರಿಯಂಟ್ ಬಜಾಜ್ ಪೋಲರ್ ಪ್ಯಾನಸೋನಿಕ್ ವಿವಿಧ ಕಂಪನಿಗಳ ಸೀಲಿಂಗ್ ಟೇಬಲ್ ಅಂಡ್ ಎಕ್ಸಾಸ್ಟ್ ಫ್ಯಾನ್ಸ್ ಫಿಲಿಪ್ಸ್ ಕ್ರಾಂಪ್ಟನ್ ಹ್ಯಾವೆಲ್ ಸಿಸ್ಕಾ ಮುಂತಾದ ಕಂಪನಿಗಳ ಟ್ಯೂಬ್ಸ್ ಅಂಡ್ ಬಲ್ಬ್ಸ್ ಅಂಡರ್ಗ್ರೌಂಡ್ ಕೇಬಲ್ಸ್ ಗ್ರಾಹಕರಿಗೆ ನ್ಯಾಯಯುತ ದರದಲ್ಲಿ ಲಭ್ಯ ಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ಮಹೇಶ್ ಕಾಂಪ್ಲೆಕ್ಸ್ NH 66 ತೊಕ್ಕೋಟು ಪೆರ್ಮನೂರ್ ಮಂಗಳೂರು ಫೋನ್ 0824-2466-478 ಮೊಬೈಲ್ 8861-493678 9740-764075 ಇಬ್ರು ಒಂದೇ ಆದ್ರೂ ಬೇರ್ ಬೇರೆ ಅಲ್ಟ್ರಾಶೀಲ್ಡ್ ಗೋಡೆಯ ಬಿರುಕುಗಳನ್ನು ಕೂಡಿಸುತ್ತೆ ಹಾಗೆ ಧೂಳು ಮತ್ತು ಮಳೆಯಿಂದ ರಕ್ಷಿಸುತ್ತೆ ಅಲ್ಟ್ರಾಶೀಲ್ಡ್ ಇಂಡಿಯಾದಲ್ಲೇ 10 ವರ್ಷ ವಾರಂಟಿ ಇರೋ ಅತಿ ಉತ್ತಮ ಪೇಂಟ್ ಸರ್ಫಾ ಕೋಟ್ಸ್ ಪೇಂಟ್ಸ್ ಬದುಕಿನ ಬಣ್ಣ ಶ್ರೀದೇವಿ ಫರ್ನಿಚರ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ದೇರಳಕಟ್ಟೆ ಈ ವರ್ಷದ ಮಹೋನ್ನತ ಮಾರಾಟ ಉತ್ತಮ ಗುಣಮಟ್ಟ ದರ ಕಡಿತ ಹಾಗೂ ಬಗೆ ಬಗೆಯ ಆಫರ್ಗಳು ಬಜಾಜ್ ಫಿನ್ಸರ್ವ್ HDB ಮುಂತಾದ ಫೈನಾನ್ಸ್ ಕಂಪನಿಗಳ ಹಣಕಾಸು ನೆರವಿನೊಂದಿಗೆ ಫರ್ನಿಚರ್ ಖರೀದಿಯ ಮೇಲೆ 25% ರಿಯಾಯಿತಿ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ವಿವಿಧ ಕಂಪನಿಗಳ ಫ್ಯಾನ್ಗಳು ಎಲೆಕ್ಟ್ರಾನಿಕ್ ಉತ್ಪನ್ನಗಳು ವಿವೋ ಹಾಗೂ ಸ್ಯಾಮ್ಸಂಗ್ ಮೊಬೈಲ್ ಫೋನ್ಗಳು ಬಗೆ ಬಗೆಯ ಫರ್ನಿಚರ್ಗಳು ಸೋಲಾರ್ ಮಾತ್ರವಲ್ಲದೆ ಮ್ಯಾಟ್ರೆಸ್ಗಳು ಡಿಶ್ ಟಿವಿ ನಮ್ಮಲ್ಲಿ ಲಭ್ಯ ದೇವಿ ಫರ್ನಿಚರ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ತೆರಳಕಟ್ಟೆ ಫೋನ್ ನಂಬರ್ 0824-2203-137 ಮೊಬೈಲ್ 8197-407-1137 ಮಿಶಾ ಪ್ರೊಫೆಷನಲ್ ಯುನಿಸೆಕ್ಸ್ ಸಲೂನ್ ಇದೀಗ ಸ್ಮಾರ್ಟ್ ಸಿಟಿಯಿಂದ ಸ್ಥಳಾಂತರಗೊಂಡಿದೆ ನಿಮ್ಮ ಸೌಂದರ್ಯದ ಗುಟ್ಟು ಮಿಶಾ ಫೇಶಿಯಲ್ ಮೆನಿಕ್ಯೂರ್ ಪೆಡಿಕ್ಯೂರ್ ಹೇರ್ ಸ್ಟ್ರೈಟ್ನಿಂಗ್ ಎಕ್ಸೆಟ್ರಾ ಸೆಕೆಂಡ್ ಫ್ಲೋರ್ ಸಮೃದ್ಧಿ ಆರ್ಕೇಡ್ ನಿಯರ್ ಓವರ್ ಬ್ರಿಡ್ಜ್ ಟು ಫೋಟೋ ಮೊಬೈಲ್ 8277543905 9148439281 ಮಿಶಾ ಪ್ರೊಫೆಷನಲ್ ಯುನಿಸೆಕ್ಸ್ ಸೆಲೂನ್ ತೊಕ್ಕೋಟು ಹ್ಞೂ
Jayalakshmi, the bridal destination. Opening soon at Bijay Mangaluru. ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ಸಾಂಕ್ರಾಮಿಕ ರೋಗಗಳ ವೈರಾಣು ನಾಶಕ್ಕೆ ಕ್ರಿಮಿನಾಶಕ ಸಿಂಪಡಣೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ದಿವಾಕರ್ ಪಾಂಡೇಶ್ವರ, ಕಮಿಷನರ್ ಶಾನಾಡಿ ಅಜಿತ್ ಹೆಗಡೆ, ಉಪಮೇಯರ್, ಮಹಾನಗರ ಪಾಲಿಕೆಯ ಉಪಮೇಯರ್ ಹಾಗೂ ಕಾರ್ಪೊರೇಟರ್ಗಳು ಈ ವೇಳೆ ಹಾಜರಿದ್ದರು. ಕೊರೋನಾ ಜಾಗೃತಿಗಾಗಿ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ರಿಜಿಸ್ಟರ್ಡ್ ಕಾಸರಗೋಡು ಇವರು ಯಕ್ಷಗಾನದ ಮೂಲಕ ಜನರನ್ನು ಎಚ್ಚರಿಸಿದ್ದಾರೆ. ಈ ಯಕ್ಷಗಾನದ ಒಂದಷ್ಟು ಚಂದ ನಿಮಗಾಗಿ ಇಲ್ಲಿದೆ. ದೃಷ್ಟಿಯಿಂದ ನೋಡುತ್ತಾ ಇದ್ದಾರೆ. ಈ ಕೊರೋನಾದ ಹೆಸರು ಕೇಳಿದ ಕ್ಷಣ ಇಡೀ ಪ್ರಪಂಚವೇ ಗಡಗುಟ್ಟಿ ನಡುಗುತ್ತಾ ಇದೆ. ಮನುಷ್ಯ ಸಂಕುಲವೆಲ್ಲ ಭಯದಿಂದ, ಜೀವ ಭಯದಿಂದ ತತ್ತರಿಸುತ್ತಾ ಇದ್ದಾವೆ. ಇದಕ್ಕೆ ಪ್ರತ್ಯಕ್ಷವಾಗಿ ಈ ಕೊರೋನಾನೇ ಕಾರಣ. ಆದರೆ ಪರೋಕ್ಷವಾಗಿ ಆ ಮಾನವರೇ ಕಾರಣ. ಅವರ ಪರಿಸ್ಥಿತಿಗೆ ಮಾನವರೇ ಕಾರಣ. ಅವರ ಸ್ವಯಂ ಕೃತ ಅಪರಾಧವೇ ಕಾರಣ. ಮನುಷ್ಯ ಎನ್ನುವವ ಪ್ರಕೃತಿಯ ಶಿಶು. ಅಂತಹ ಪ್ರಕೃತಿಯನ್ನು ಸೇವಿಸಿ ಹೊಂದಾಣಿಕೆಯಿಂದ ಮನುಷ್ಯನಾದವ ಜೀವನವನ್ನು ಸಾಗಿಸಬೇಕು. ಆದರೆ ಮಾನವ ಏನು ಮಾಡುತ್ತಾನೆ? ತನ್ನ ಸ್ವಾರ್ಥಕ್ಕಾಗಿ ಅಂತಹ ಪ್ರಕೃತಿಯನ್ನು ಶೋಷಿಸಿ ಅಲ್ಲ ಪ್ರಕೃತಿಯನ್ನು ಅತ್ಯಾಚಾರಗೈದು ಜೀವನವನ್ನು ನಡೆಸುತ್ತಾ ಇದ್ದಾರೆ. ಆ ಕಾರಣದಿಂದಲೇ ಪ್ರಕೃತಿಯೇ ಈ ಕೊರೋನಾನ ಹುಟ್ಟಿಗೆ ಕಾರಣೀಭೂತವಾಗಿದೆ. ಮನುಷ್ಯರ ಅಹಂಕಾರವನ್ನು, ಮನುಷ್ಯರ ದರ್ಪವನ್ನು ಇಳಿಸುವುದಕ್ಕಾಗಿ ನಾನು ಹುಟ್ಟಿಕೊಂಡಿದ್ದೇನೆ. ಮರುಗುವ ಹದನವಿದೇನೆಂದನು ಮಂದಿಗಳು ರಾಜಚಾವಣಿಯನ್ನು ಪ್ರವೇಶಿಸಿ ಕಣ್ಣೀರ ಧಾರೆಯಿಂದಲೇ ನನ್ನನ್ನು ಕಾಣುವುದಕ್ಕೆ ಮುಂದಾಗಿದ್ದಿ. ಬರಬೇಕಾದವರು ನೀವು, ಆದ್ರೆ ಹೀಗೆ ಬರಬೇಕಾದವರಲ್ಲ. ನಮ್ಮ ಊರಲ್ಲಿ ಅಂತಹ ದಾರಿದ್ರ್ಯ ಏನು ಬಂತು? ನಿಮ್ಮನ್ನು ಕಾಡೆ ಪೀಡಿಸುತ್ತಿರುವಂತಹ ಯಾವ ವಿಷಯ ಈ ತೆರನಾದಂತಹ ನಿಮ್ಮ ದುಃಖಕ್ಕೆ ಕಾರಣವಾಯಿತು? ನಾನರಿಗೆ ಏನಾಯ್ತಪ್ಪ ನಿಮಗೆ? ಪ್ರತ್ಯಕ್ಷವಾಗಿ ದೇವರನ್ನು ಕಾಣುವುದಕ್ಕಾಗದೇ ಇದ್ರು ಕಾಣುವ ಅರಸನೇ ದೇವರಿಗೆ ಸಮಾನ ಎನ್ನುವ ಭಾವದಲ್ಲಿ ಊರ ಹೊರೆಯನ್ನು ಅರಸನ ಮುಂದೆ ಇಡುವುದು ಸ್ವಾಭಾವಿಕ. ನಿಮ್ಮ ನಷ್ಟಕ್ಕೆ ನಿಮ್ಮ ಕಷ್ಟಕ್ಕೆ ನಾನೇ ಹೊಣೆಗಾರ. ಏನಾಯ್ತಪ್ಪ ನಿಮಗೆ? ಪ್ರಪಂಚದಲ್ಲಿ ಕಾಲಕಾಲಕ್ಕಾಗುತ್ತಿರುವಂತಹ ಎಲ್ಲದಕ್ಕೂ ಕೂಡ ರಾಜನೇ ಕಾರಣ ಅಂತ ನಾವು ಕೇಳಿ ತಿಳಿಕೊಂಡಿದ್ದೇವೆ. ಸರಿ, ಅಂದ್ರೆ ರಾಜ ಅದನ್ನೆಲ್ಲ ಪರಿಹಾರ ಮಾಡಿ ಕೊಡುತ್ತಾನೆ ಅಂತ ಅದರ ಅರ್ಥ ಅಂತೆ. ದೊರೆಯೇ, ಪ್ರಪಂಚದಲ್ಲಿ ಒಂದು ವಿಧವಾದಂತಹ ಕೊರೋನಾ ಎನ್ನುವಂತಹ ರೋಗ ಸಾಂಕ್ರಾಮಿಕವಾಗಿ ಹಬ್ಬಿಕೊಂಡಿದೆ. ಬಹುಶಃ ನನಗೆ ತಿಳಿಯದೇ ಇದ್ದದ್ದು ನಾನು ಒಳಗೆ ಇದ್ದ ಕಾರಣವಾನ. ಹೌದು ಹೌದು ಪ್ರಭು. ಹೊರಗೆಲ್ಲಿಯೂ ಇತ್ತೀಚೆಗೆ ನಾನು ಪ್ರಯಾಣವನ್ನು ಪ್ರವಾಸವನ್ನು ಕೈಗೊಂಡದ್ದಿಲ್ಲ. ಅಂದ್ರೆ ರಾಜಕೀಯದ ಒತ್ತಡ ಅಷ್ಟೇ.
ನೀವು ಹೊರಗೆಲ್ಲ ಹೋಗಿ ದುಡಿಯುವ. ಹೌದು, ಯಾವ ರೋಗ ಅದು? ಕೊರೋನಾ ಅಂತ ಅದರ ಹೆಸರಂತೆ. ಪುಣ್ಯ ಭೂಮಿ ಆಗಿರುವಂತಹ ಭರತ ವರ್ಷದಲ್ಲಿ ಅದೆಲ್ಲ ಹುಟ್ಟಲಾರದು ಅಂತದ್ದೆಲ್ಲ ಅನಿಷ್ಟಗಳು ಬಹುಶಃ ನಮ್ಮದಲ್ಲ ಅಂತ ಕಾಣುತ್ತದೆ. ದೊರೆಯೇ, ನನ್ನ ಮಗ ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಾ ಇದ್ದ, ಅಲ್ಲಿ ಈ ರೋಗ ಎನ್ನುವಂಥದ್ದು ವ್ಯಾಪಿಸಿಕೊಂಡಿದೆ ಎನ್ನುವುದನ್ನು ಅರಿತುಕೊಂಡು ಆದಷ್ಟು ಶೀಘ್ರವಾಗಿಯೇ ಭೂಲೋಕಕ್ಕೆ ಅವ ನಮ್ಮ ಈ ಭರತ ಖಂಡಕ್ಕೆ ಬಂದ. ಆ ಕಾಲಕ್ಕೆ ನಾವೇನು ನಮ್ಮ ಮಗ ಅಂತ ಅವನನ್ನು ಹೊರಗೆ ಆಡುವುದಕ್ಕೆ ಬಿಟ್ಟೆವು. ಆದರೆ ಆಟ ಆಡಿದಂತಹ ಅವ ಮರುದಿವಸ ಬರುತ್ತಾನೆ, ಜ್ವರ ಎನ್ನುವುದು ಆವರಿಸಿಕೊಂಡಿದೆ, ಬೇಸರು ಬಿಡ್ತಾ ಇದ್ದಾನೆ, ಎದೆಯುಸಿರು ಬಿಡ್ತಾ ಇದ್ದಾನೆ, ಕೈ ಗಂಟಲು ಗಂಟಲುಗಳಲ್ಲಿ ನೋವು ಅಂತ ಆಡುತ್ತಾ ಇದ್ದಾನೆ, ಕೆಮ್ಮುತ್ತಾ ಇದ್ದಾನೆ. ಏನಾಯಿತು ಏನಾಯಿತು ಅಂತ ನೋಡಿದ್ರೆ ಮಾತನ್ನೇ ಆಡುತ್ತಾ ಇಲ್ಲ, ಮರಣವನ್ನಪ್ಪಿದ ಪ್ರಭು. ಕೇವಲ ನಾನು ನನಗೋರುವ ನನ್ನ ಮಗನಿಗೆ ಮಾತ್ರ ಅಂತ ಭಾವಿಸಿದೆ. ಇವರೆಲ್ಲ ಬಂದು ಆಡುತ್ತಾ ಇದ್ದಾರೆ. ನಿನ್ನ ಮಗ ನಮ್ಮ ಮಕ್ಕಳ ಜೊತೆಯೂ ಆಟವಾಡುತ್ತಾ ಇಲ್ಲಿಗೆ ಬರುವುದಿಲ್ಲ ಎಂಬುದಾಗಿ ನಾವು ನಿರ್ಲಕ್ಷ್ಯ ಭಾವನೆಯನ್ನು ತಾಳಿದೆವು. ಪರಿಣಾಮವಾಗಿ ನಿಮ್ಮ ಕಣ್ಣೀರನ್ನು ಕಾಣುತ್ತಿರುವಾಗ ನನ್ನ ಕರುಳು ಕರಗುತ್ತಾ ಉಂಟಪ್ಪ. ಲೋಕಕ್ಕೆ ಬೆಳೆದಿರುವಂತಹ ಮಾರಕವಾದ ರೋಗವೊಂದು ಈ ತೆರನಾಗಿ ನಮ್ಮವರ ಜೀವಹಾನಿಯನ್ನು ಮಾಡಿಬಿಡುತ್ತದೆ ಅಂತಾದ್ರೆ ನಾವೆಲ್ಲರೂ ಜಾಗೃತರಾಗಬೇಕು. ಹೊರಗೆ ನೀವು ಸುತ್ತಬೇಡಿ. ಒಂದು ವೇಳೆ ಅನಿವಾರ್ಯ ಕಾರಣದಿಂದ ಹೋಗುವುದಿದ್ದರೂ ಒಬ್ಬರಲ್ಲಿ ಮಾತಾಡುವಾಗ ಬಹಳಷ್ಟು ಅಂತರವನ್ನು ಇರಿಸಿಕೊಂಡು ಮಾತಾಡಿ. ಮೈಯನ್ನು ಮುಟ್ಟುವ ಕೆಲಸವನ್ನು ಯಾರೂ ಮಾಡಬೇಡಿ. ಹೆಚ್ಚು ಸಲ ಯಾವಾಗ ನಿಮಗೆ ಸಾಧ್ಯವಾಗ್ತದೆ ಅಷ್ಟು ಸಲ ಎಲ್ಲ ಕೈಯನ್ನು ಶುಚಿಯಾಗಿ ತೊಳೆದುಕೊಳ್ಳಿ. ಹರಡುವ ಸಾಂಕ್ರಾಮಿಕತೆಯನ್ನು ನಿವಾರಿಸಬೇಕು ಅಂತಾದ್ರೆ ನಮ್ಮ ಬದುಕಿನಲ್ಲಿ ನಾವು ಅತ್ಯಂತ ಶ್ರದ್ಧಾ ಜಾಗ್ರತೆಯನ್ನು ವಹಿಸುವುದೇ ಸೂಕ್ತ ಅಂತ ನನಗೆ ಕಾಣ್ತದೆ. ಊರ ಅರಸನಾಗಿ ಇದಕ್ಕೆ ಸೂಕ್ತವಾದ ಪರಿಹಾರವನ್ನು ನುರಿತ ಶಾಸ್ತ್ರಜ್ಞರಲ್ಲಿ ಅಥವಾ ನುರಿತ ಜ್ಞಾನಿಗಳಲ್ಲಿ ಅಥವಾ ನುರಿತ ವೈದ್ಯರಲ್ಲಿ, ವೈದ್ಯೋ ನಾರಾಯಣ ಹರಿ ಅಂತ ಹೇಳಿದರು, ದೇವರಿಗೆ ಸಮಾನರಾದ ವೈದ್ಯರನ್ನು ಕಂಡು ಆದಷ್ಟು ಶೀಘ್ರವಾಗಿ ಈ ಪ್ರಸಂಗಕ್ಕೊಂದು ಮುಕ್ತಾಯವನ್ನು ಹಾಡೋಣ. ಯಾವನವ ನಮ್ಮ ಊರನ್ನು ಕಾಡುವವ ಪೀಡಿಸುವವ ನಾನು ನೋಡ್ತೇನಪ್ಪ. ನಿಶ್ಚಿಂತರಾಗಿ ನಿಶ್ಚಿಂತರಾಗಿ. ರಾಜೇಂದ್ರ ಧನ್ವಂತರ ದೇವನೇ, ಸಮಸ್ಯೆ ಒಂದೊಮ್ಮೆಗೆ ನಿವೃತ್ತಿಯಾದಂತೆ ಕಂಡರು. ಆಶ್ವಾಸನೆಯಿಂದ ನೀನು ಲಕ್ಷ್ಯವನ್ನು ಕೊಡದೆ ಸ್ವೇಚ್ಛೆಯಿಂದಲೇ ನಿನ್ನ ಪ್ರಜಾವರ್ಗ ಮುನ್ನಡೆಯುವುದಕ್ಕೆ ಬಿಡುವಂತಿಲ್ಲ, ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ. ಯಾಕೆ ಅಂತಂದರೆ ಕೊರೋನಾಸುರ ನಾಮಕನಾದಂತಹ ರೋಗಕರ್ತಾರನನ್ನು ನಾನು ಸಾರ್ವತ್ರಿಕವಾಗಿ ನಾಶ ಮಾಡಿದ್ದಲ್ಲ, ಓಡಿದ ಈ ದೇಶದಿಂದ ಹಿಮ್ಮೆಟ್ಟಿಸಿದ್ದು ಮಾತ್ರ. ಯಾಕೆ ಈ ದೇಶದಿಂದ ಹಿಮ್ಮೆಟ್ಟಿಸ್ತೇನೆ ಅಂತಂದರೆ, ಇಲ್ಲಿರುವವರು ಅನಾಚಾರಿಗಳು ಅಧರ್ಮಿಗಳು ಮಾತ್ರ ಅಲ್ಲ, ನಿನ್ನಂತಹ ಸದಾಚಾರ ಸಂಪನ್ನರಾದ ನಾಯಕರ ಜೊತೆಯಲ್ಲಿ ನಿನ್ನನ್ನು ಅನುಸರಿಸುವಂತಹ ಕೋಟಿ ಕೋಟಿ ವರ್ಗದ ಸಾಧು ಸಜ್ಜನರು ಇಲ್ಲಿದ್ದಾರೆ. ಆದುದರಿಂದ ಹಾಗೆ ಅಂತ ಸಾಧುತ್ವ ಸಜ್ಜನಿಕೆ ಎಂಬುದು ಎಲ್ಲಾ ಸಂದರ್ಭದಲ್ಲೂ ಎಲ್ಲರಿಗೂ ರಕ್ಷಣೆಯನ್ನು ಕೊಡ್ತದೆ ಅಂತಿಲ್ಲ, ಅವರವರ ಎಚ್ಚರದಲ್ಲಿ ಅವರವರು ಇರಬೇಕಾಗ್ತದೆ. ಸನ್ಮಾರ್ಗದಲ್ಲಿ ಒಬ್ಬ ಹೋಗ್ತಾ ಇದ್ದಾನೆ ಎಂಬುದರಿಂದ ಅವನಿಗೆ ಮಾರ್ಗದಲ್ಲಿ ಕಂಟಕ ಎದುರಾಗುವುದಿಲ್ಲ ಅಂತಲೂ ಅರ್ಥ ಅಲ್ಲ. ಯಾಕೆ ಅಂತಂದ್ರೆ ಎದುರಿಂದ ಬರುವವನು ಸನ್ಮಾರ್ಗಗಾಮಿಯಾಗಿ ಉಳಿದವರಿಗೆ ಮಾರ್ಗ ಬಿಟ್ಟುಕೊಡುವವನಾಗಿದ್ದರೆ ಪಯಣ ಸುಗಮವಾಗುತ್ತದೆ, ಸುಲಲಿತವಾಗುತ್ತದೆ. ಅವನೇ ಅಡ್ಡಾದಿಡ್ಡಿ ಹೋಗುವವನು ಅಂತಾದರೆ ಇವನ ಪಯಣದ ಜಾಗರೂಕತೆಯನ್ನು ಇವನೇ ವಹಿಸಿಕೊಳ್ಳಬೇಕಾಗುತ್ತದೆ. ತಾನೆಷ್ಟು ಸರಿ ಇದ್ರೂ ಎದುರಿನಿಂದ ಬರುವವ ಹೇಗಿದ್ದಾನೆ ಅಂತ ನೋಡಿಕೊಂಡೇ ಹೋಗಬೇಕಾಗುತ್ತದೆ. ಪರದೇಶಗಳ ಜೊತೆಯಲ್ಲಿ ನಿರಂತರ ನಿತ್ಯ ನಿರಂತರವಾಗಿ ವ್ಯವಹಾರಗಳನ್ನು ಮುನ್ನಡೆಸ್ತಾ ಈ ದೇಶೀಯರನ್ನು ಅಲ್ಲಿಯೂ ನೆಲೆಸುವುದಕ್ಕೆ ಬಿಟ್ಟಿರುವಂತಹ ನೀನು ಕೊಡುಕೊಳ್ಳುವಿಕೆಯ ಸಂಬಂಧವನ್ನು ಹೋಗಿ ಬರುವಿಕೆಯ ಅಸ್ತಿತ್ವವನ್ನು ರೂಪಿಸಿಕೊಳ್ಳುತ್ತಲೇ ಇರಬೇಕಾದ ಅನಿವಾರ್ಯತೆಯಲ್ಲಿರುವವನು. ಆದ್ದರಿಂದಲೇ ಅನ್ಯ ದೇಶಗಳನ್ನು ವ್ಯಾಪಿಸಿರುವ ಈ ರೋಗ ಅಂತಲ್ಲ, ಅನ್ಯತ್ರ ಅನೇಕ ರೋಗಗಳು ಈ ದೇಶವನ್ನು
ಪ್ರವೇಶಿಸದ ಹಾಗೆ ಬಾಧಿಸದಂತೆ ಸಾಂಕ್ರಾಮಿಕಗೊಳ್ಳದಂತೆ ತಡೆಯಬೇಕು ಅಂತಾದ್ರೆ ಮುನ್ನೆಚ್ಚರಿಕೆಯಿಂದ ಹಲವಾರು ಉಪಕ್ರಮಗಳನ್ನು ನೀನು ಕೈಗೊಳ್ಳಬೇಕಾಗುತ್ತದೆ. ಆರ್ಷ ಸಂಪ್ರದಾಯದಲ್ಲಿ ಯಾವುದನ್ನೆಲ್ಲ ಸದಾಚಾರ ಅಂತ ಹೇಳಿದ್ದೇವೋ, ಕೈ ಮುಗಿಯುವುದಾಗಿರ್ಲಿ, ಪರಸ್ಪರ ಅಂತರವನ್ನು ಕಾಯುವುದಾಗಿರ್ಲಿ, ಅಂತರಂಗ ಬಹಿರಂಗ ಶೌಚವನ್ನು ಸಾಧಿಸುವುದಾಗಿರ್ಲಿ, ಇದೆಲ್ಲ ಎಷ್ಟು ಪ್ರಾಶಸ್ತ್ಯ ಪ್ರಾಮಾಣ್ಯಗಳನ್ನು ಹೊಂದಿದ ವ್ಯವಹಾರ ಅದು ಈ ಲೋಕಕ್ಕೆ ಈಗ ಅರಿವಿಗೆ ಬರ್ತಾ ಉಂಟು. ಯಾಕೆ ಅಂತಂದ್ರೆ ಪರಸ್ಪರ ಹಸ್ತಲಾಘವ ಕೊಟ್ಟದ್ದರಿಂದಲೇ ಕೊರೋನಾಸುರನ ಮಾರಕತೆ ನಮ್ಮನ್ನು ವ್ಯಾಪಿಸುವುದಕ್ಕೆ ಸಾಧ್ಯ. ಅವನ ವೈಭವೀಕರಣಕ್ಕೆ ಕಾರಣ ಅಲ್ವೋ? ಆದ್ದರಿಂದಲೇ ಅತ್ಯಂತ ಸಮೀಪವರ್ತಿಗಳಾಗಿ ನಾವು ವ್ಯವಹರಿಸುವುದರಿಂದಲೇ ಒಬ್ಬರಿಂದ ಇನ್ನೊಬ್ಬರಿಗೆ ಆ ರೋಗ ಹರಡುವುದಕ್ಕೆ ಸಾಧ್ಯ. ಹಾಗಾದರೆ ಈ ಅಂತರವನ್ನು ನಾವು ಕಾಪಿಡಬೇಕು ಅಂತಾದ್ರೆ ಎಷ್ಟು ಆತ್ಮೀಯರೇ ಇರಲಿ, ಹೊರಗಿನಿಂದ ಮನೆಯೊಳಕ್ಕೆ ಬಂದಾಗ ಮಿಂದು ಮಡಿಯಾಗುವುದು ಸದಾಚಾರ. ಅದಲ್ಲ ಅಂತಾದರೆ ಪ್ರದೇಶಕ್ಕನುಗುಣವಾಗಿ ಕಾಲಕ್ಕನುಗುಣವಾಗಿ ಅಂತರಂಗ ಬಹಿರಂಗವನ್ನು ಶೌಚವನ್ನು ಸಾಧಿಸುವುದಕ್ಕೆ ಏನೇನು ಆಚಾರಾನುಷ್ಠಾನ ಮಾಡಬೇಕು ಅದನ್ನು ಮಾಡುತ್ತಲೇ ಇರಬೇಕಾಗುತ್ತದೆ. ಜೊತೆಯಲ್ಲಿ ದೇಶಹಿತದ ದೃಷ್ಟಿಯಿಂದ ಜನನಾಯಕನಾದಂತಹ ನೀನು ಮಾಡಿದ ಶಾಸನ ಅಕ್ಷರಾರ್ಥದಲ್ಲಿ ಯಾವಾಗ ಪಾಲಿಸಲ್ಪಡುತ್ತದೋ ಅಲ್ಲಿಯ ತನಕ ದೈವಾನುಗ್ರಹ ಈ ದೇಶದ ಮೇಲೆಯೂ ನಿರಂತರವಾಗಿ ಇರ್ತದೆ. ಆದ್ದರಿಂದ ನಾಯಕನಲ್ಲೇ ದೇವರ ಅಸ್ತಿತ್ವವನ್ನು ಕಾಣುತ್ತಾ ಅವನ ಶಾಸನವನ್ನು ಪಾಲಿಸಿದರೆ ದೈವಾನುಗ್ರಹ ಲಭ್ಯವಾಗುತ್ತದೆ ಎಂಬ ಅಚಂಚಲವಾದ ಶ್ರದ್ಧೆಯಿಂದ ನಿನ್ನನ್ನು ಅನುಸರಿಸುತ್ತಲೇ ದೈವಪಾದವನ್ನು ಸ್ಮರಿಸುವ ಪ್ರಜಾಕೋಟಿ ಏನುಂಟೋ ಅದು ಭರತ ವರ್ಷದಲ್ಲಿ ಇರುವ ತನಕ ಯಾವುದೇ ರೋಗ ರುಜಿನಗಳಾಗಲಿ ಆತ್ಯಂತಿಕವಾದ ವಿನಾಶವನ್ನು ಸಾಧಿಸ್ತಾ ಈ ರಾಷ್ಟ್ರವನ್ನು ಭಂಗಿಸುವುದಕ್ಕೆ ಪರ್ಯಾಪ್ತವಾಗುವುದಿಲ್ಲ. ಇದು ಇಂದಿನ ಸುದ್ದಿ ಸಂಚಯ. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಚಂದ್ರಿಕಾರೆ.